ಕಡೆಗೆ ಗಮನ ಹರಿಸೋಣ. ರಾಜ್ಯ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಇದರಲ್ಲಿ ಡಿಕೆಶಿ ವಿರುದ್ಧದ ಸಿಬಿಐಗೆ ಏನು ಒಪ್ಪಿಸಿರುವಂತಹ ಒಂದು ಪ್ರಕರಣ ಏನಿದೆಯಲ್ಲ, ಆ ಒಂದು ಪ್ರಕರಣವನ್ನು ಹಿಂಪಡೆಯುವ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ರಾಜ್ಯ ಪೊಲೀಸ್ ಅಥವಾ ಲೋಕಾಯುಕ್ತಕ್ಕೆ ಇದನ್ನು ಹಸ್ತಾಂತರಿಸುವಂತಹ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾವನೆ ಇದೆ. ಎಜಿ ಅನುಮೋದನೆ ವಿವರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಬಹಳ ಕುತೂಹಲ ಮೂಡಿಸಿದೆ ಸಚಿವ ಸಂಪುಟ ಸಭೆಯ ಈ ತೀರ್ಮಾನ. ಸರ್ಕಾರ ಕೈಗೊಳ್ಳುವ ನಿರ್ಧಾರದ ಬಗ್ಗೆ ಪ್ರತಿಪಕ್ಷಗಳು ಕೂಡ ಕಾತರದಿಂದ ಕಾಯುವಂತಾಗಿದೆ. ಯಾಕಂದ್ರೆ ಒಮ್ಮೆ ಪರ್ಮಿಷನ್ ಅನ್ನು ಕೊಟ್ಟಾಗಿದೆ, ಡಿಕೆಶಿ ವಿರುದ್ಧದ ಸಿಬಿಐ ತನಿಖೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈಗ ಹಿಂಪಡೆಯುತ್ತಾ, ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಪರ್ಮಿಷನ್ ಕೊಡೋದು, ಇನ್ನೊಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ವಾಪಸ್ ಪಡೆಯುವಂಥದ್ದು ಆಯಿತು ಅಂತ ಹೇಳಿ, ಆದರೆ ಯಾವ ಸ್ವರೂಪದ ನಿರ್ಧಾರಗಳಾಗ್ತವೆ, ರಾಜಕೀಯವಾದಂತಹ ನಿರ್ಧಾರಗಳನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಕುತೂಹಲ ಮೂಡಿಸಿದೆ ರಾಜ್ಯ ಸಚಿವ ಸಂಪುಟ ಸಭೆಯ ನಿರ್ಧಾರ. ಸರ್ಕಾರ ಕೈಗೊಳ್ಳುವಂತಹ ನಿರ್ಧಾರದ ಬಗ್ಗೆ ಪ್ರತಿಪಕ್ಷಗಳು ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಂಪಡೆಯುತ್ತಾ, ಪ್ರಕರಣ ಹಿಂಪಡೆಯುವುದರ ಬಗ್ಗೆ ಗೃಹ ಇಲಾಖೆಯಿಂದ ಸಂಪುಟ ಸಭೆಯಲ್ಲಿ ಕೂಡ ಪ್ರಸ್ತಾವನೆಯನ್ನು ಮಂಡಿಸಲಾಗುತ್ತೆ. ರಾಜ್ಯ ಪೊಲೀಸ್ ಅಥವಾ ಲೋಕಾಯುಕ್ತಕ್ಕೆ ಹಸ್ತಾಂತರಿಸುವುದಕ್ಕೆ ಎಜಿಯವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಹೀಗೆ ರಾಜಕೀಯವಾದಂತಹ ನಿರ್ಧಾರಗಳನ್ನು ಈ ಸ್ವರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಸಂಕೀರ್ತಿ, ಇದರ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದ್ದೆ ಇದ್ರ ಕಾರಣದಿಂದಾಗಿ, ಆಗಲೇ ನಾವು ಮಾತಾಡ್ತಿದ್ದಂಗೆ. ಈಗ ಆದರೆ ಒಂದು ಸರ್ಕಾರ ಈಗ ಒಂದು ತೀರ್ಮಾನವನ್ನು ತಗೊಂಡು ಅದನ್ನು ಸಿಬಿಐಗೆ ಹಸ್ತಾಂತರ ಮಾಡಿದ್ಮೇಲೆ ಅದನ್ನು ವಾಪಸ್ ತಗೊಳ್ಳೋದು ಯಾವ ಮಟ್ಟಿಗೆ ಕ್ರೆಡಿಬಿಲಿಟಿ ಸರ್ಕಾರದ ಮೇಲೆ ಬರುತ್ತೆ ಅನ್ನೋದು ಜನರ ಮನಸ್ಸಲ್ಲಿ ಹುಟ್ಟುವಂಥ ಒಂದು ಭಾವನೆ. ಈಗ ಒಂದು ತನಿಖೆ ಹಂತದಲ್ಲಿರುವಂಥ ಒಂದು ಪ್ರಕರಣವನ್ನು ನೀವು ಮತ್ತೆ ಇನ್ನೊಂದು ಯಾವುದೋ ಸಂಸ್ಥೆಗೆ ನೀವು ವಹಿಸ್ತೀರಾ ಅಂದರೆ ರಾಜ್ಯ ಸರ್ಕಾರದ ಮೇಲೆ ಇವತ್ತು ಆಗಲೇ ಜನಕ್ಕೆ ನಂಬಿಕೆ ಹೋಗ್ತಾ ಇದೆ. ನೀವು ರಾಜ್ಯ ಸರ್ಕಾರದ ಯಾವುದೋ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಯಾವುದೋ ಒಂದು ಕಮಿಟಿಯನ್ನು ಮಾಡಿ ಅವ್ರ ಥ್ರೂ ತನಿಖೆ ಮಾಡಿಸ್ತೀರಂತ ಸ್ವಾಭಾವಿಕವಾಗಿ ಅವರು ಉಪಮುಖ್ಯಮಂತ್ರಿ